ಚಾಣಕ್ಯ ನೀತಿ ಆಚಾರ್ಯ ಚಾಣಕ್ಯರಿಂದ ರಚಿಸಲಾದ ಒಂದು ನೀತಿ ಗ್ರಂಥವಾಗಿದೆ. ಇದರಲ್ಲಿ ಜೀವನವನ್ನು ಸುಖಮಯ ಮತ್ತು ಸಫಲವನ್ನಾಗಿಸಲು ಕೆಲವು ಉಪಯೋಗಕಾರಿ ವಿಷಯಗಳನ್ನು ತಿಳಿಸಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆಲ್ಲ ಕನ್ನಡ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಸಾಯುವ ಸ್ಥಿತಿ ಬಂದರೂ ಸಹ ಮುಂಜಾನೆಯಾದ ತಕ್ಷಣ ಈ ಐದು ಕೆಲಸಗಳನ್ನು ನೀವು ಮಾಡಲೇಬೇಡಿ. ಆ ಐದು ಕೆಲಸಗಳ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿಯೋಣ ಬನ್ನಿರಿ. ಸ್ನೇಹಿತರೆ, ದಿನದ ಪ್ರಾರಂಭ ಚೆನ್ನಾಗಿದ್ದರೆ ನಿಮ್ಮ ಇಡೀ ದಿನ ಚೆನ್ನಾಗಿ ಕಳೆಯುತ್ತದೆ. ಯಾರೂ ಸಹ ತಮ್ಮ ಇಡೀ ದಿನ ಚಿಂತೆಗಳಿಂದ ತೊಂದರೆಗಳಿಂದ ಕಳೆಯಲಿ ಅಂತ ಇಷ್ಟಪಡೋದಿಲ್ಲ. ಸಾಮಾನ್ಯವಾಗಿ ನಿಮಗೆ ಈ ಒಂದು ಅನುಭವ ಆಗಿರುತ್ತೆ, ದಿನವೂ ಯಾವ ರೀತಿ ಕಳೆಯುತ್ತಂದರೆ ಸಮಯಕ್ಕೆ ಸರಿಯಾಗಿ ನಿಮಗೆ ಊಟ ಸಿಗ್ತಾ ಇರೋದಿಲ್ಲ, ಮತ್ತು ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಕೂಡ ಸಿಗ್ತಾ ಇರೋದಿಲ್ಲ. ಪ್ರಾಚೀನ ನಂಬಿಕೆ ಮತ್ತು ಮಾಹಿತಿಯ ಪ್ರಕಾರ ಇದಕ್ಕಿರುವ ಮುಖ್ಯ ಕಾರಣ ಮುಂಚೆನೇ ಮಾಡಿದ ಕೆಲವು ತಪ್ಪುಗಳಾಗಿರುತ್ತವೆ. ಇವುಗಳು ನಿಮಗೆ ಗೊತ್ತಿಲ್ಲದೇ ಇರಬಹುದು. ಸಾಮಾನ್ಯವಾಗಿ ಸ್ನೇಹಿತರೆ, ನೀವು ಹಿರಿಯರಿಂದ ಈ ಮಾತುಗಳನ್ನು ಕೇಳಿರಬಹುದು. ಅವರು ನಿಮಗೆ ಈ ಮಾತನ್ನು ಹೇಳ್ತಾನೇ ಇರ್ತಾರೆ, ಮುಂಚೆನೇ ಈ ಕೆಲಸಗಳನ್ನು ಮಾಡಬೇಡಿ, ಈ ರೀತಿ ಮಾಡಬೇಡಿ, ಆ ರೀತಿ ಮಾಡಬೇಡಿ ಅಂತ. ಸಾಮಾನ್ಯವಾಗಿ ಮಾಹಿತಿ ಯಾವ ರೀತಿ ಇದೆ ಅಂದರೆ, ಕೆಲವು ತಪ್ಪು ಕೆಲಸಗಳನ್ನು ಮುಂಜಾನೆ ಎದ್ದ ತಕ್ಷಣ ಮಾಡಿದ್ರೆ ಇಡೀ ದಿನವೂ ಕೆಟ್ಟದಾಗಿ ಕಳೆದೋಗಿಬಿಡುತ್ತದೆ. ಕೆಲವು ಜನರಂತೂ ಉದಾಸರಾಗ್ತಾರೆ, ಕೆಲವರ ಜೊತೆ ಅಶುಭ ಘಟನೆಗಳು ಸಹ ನಡೆದು ಬಿಡುತ್ತವೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ದಿನದ ಪ್ರಾರಂಭದಲ್ಲಿ ಯಾವ ಕಾರ್ಯಗಳನ್ನು ಕೆಲಸಗಳನ್ನು ಮಾಡಬಾರ್ದು ಅನ್ನೋದನ್ನು ತಿಳಿಸ್ತೀವಿ. ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ, ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ವಿಡಿಯೋವನ್ನು ಶೇರ್ ಮಾಡಿರಿ. ಹಾಗೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣುತ್ತಿರುವ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿನ ಬೆಲ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ಸ್ನೇಹಿತರೆ, ಈಗ ನಾವು ನಿಮಗೆ ಆ ಕೆಲವು ಕೆಲಸಗಳ ಬಗ್ಗೆ ತಿಳಿಸ್ತೀವಿ. ಅವುಗಳನ್ನು ನೀವು ಮರೆತರೂ ಸಹ ಮುಂಜಾನೆ ಸಮಯದಲ್ಲಿ ಮಾಡಲೇಬಾರದು. ನಂಬರ್ ಒನ್, ಮುಂಜಾನೆ ಆದ ತಕ್ಷಣ ವ್ಯಕ್ತಿಯು ತನ್ನ ಕುಟುಂಬದವರ ಜೊತೆ ಆಗಲಿ ಅಥವಾ ತನ್ನ ಸಂಗಾತಿಯೊಂದಿಗಾಗಲಿ ಯಾವತ್ತಿಗೂ ವಾದ ವಿವಾದಗಳನ್ನು ಜಗಳಗಳನ್ನು ಮಾಡಬಾರದು. ಮುಂಚೆನೇ ಒಂದು ವೇಳೆ ನೀವು ಜಗಳಗಳನ್ನು ಮಾಡಿದ್ರೆ, ವಾದ ವಿವಾದಗಳನ್ನು ಮಾಡಿದ್ರೆ ನಿಮ್ಮ ಮನಸ್ಸು ಇಡೀ ದಿನ ಅಶಾಂತಿಯಿಂದ ಕೂಡಿಕೊಳ್ಳುತ್ತದೆ. ವ್ಯಕ್ತಿಯು ಯಾವತ್ತಿಗೂ ಕುಟುಂಬದವರ ಜೊತೆ ಚೆನ್ನಾಗಿ ಇರಬೇಕು. ನಂಬರ್ ಟು, ಯಾವ ವ್ಯಕ್ತಿ ಮುಂಜಾನೆದ ತಕ್ಷಣ ಸುಳ್ಳು ಮಾತುಗಳನ್ನು ಆಡ್ತಾರೋ ಅವರ ಇಡೀ ದಿನ ನಿಶ್ಚಯವಾಗಿ ಖರಾಬಾಗಿ ಕೆಟ್ಟು ಹೋಗುತ್ತದೆ. ವಿಶೇಷವಾಗಿ ತಂದೆ ತಾಯಿ ಮಕ್ಕಳ ಎದುರು ಸುಳ್ಳು ಮಾತುಗಳನ್ನು ಆಡಬಾರ್ದು. ಯಾಕಂದರೆ ಮಕ್ಕಳು ತಮ್ಮ ತಂದೆ ತಾಯಿಯಿಂದ ಎಲ್ಲ ವಿಷಯಗಳನ್ನು ಬೇಗನೆ ಕಲಿತುಕೊಳ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ತಂದೆ ತಾಯಿ ಮಕ್ಕಳ ಎದುರು ಸುಳ್ಳು ಮಾತುಗಳನ್ನು ಆಡಲೇಬಾರ್ದು. ನಂಬರ್ ತ್ರೀ, ನಮ್ಮ ಶಾಸ್ತ್ರಗಳಲ್ಲಿ ಈ ರೀತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಮುಂಜಾನೆ ಎದ್ದೇಳುವ ಸರಿಯಾದ ಸಮಯ ಬ್ರಹ್ಮ ಮುಹೂರ್ತ ಆಗಿದೆ. ಯಾರು ಮುಂಜಾನೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎದ್ದೇಳ್ತಾರೋ ಅವರ ಜೀವನ ಖಂಡಿತವಾಗಿಯೂ ಸಂತೋಷಗಳಿಂದ ತುಂಬಿಕೊಳ್ಳುತ್ತದೆ. ಯಾರು ಸೂರ್ಯೋದಯ ಆದ ನಂತರವೂ ಮಲಗಿಕೊಂಡಿರ್ತಾರೋ ಅವರು ಆಲಸ್ಯತನಕ್ಕೆ ಬಲಿಯಾಗಿ ಬಿಡುತ್ತಾರೆ. ಇಂಥ ಜನರು ತಮ್ಮ ಜೀವನದಲ್ಲಿ ಯಾವತ್ತಿಗೂ ಯಶಸ್ಸನ್ನು ಗಳಿಸೋದಿಲ್ಲ. ನಂಬರ್ ಫೋರ್, ಆಚಾರ್ಯ ಚಾಣಕ್ಯರು ಈ ರೀತಿ ಹೇಳಿದ್ದಾರೆ, ಮುಂಜಾನೆ ಎದ್ದ ತಕ್ಷಣ ವ್ಯಕ್ತಿಯು ತನ್ನ ಕುಟುಂಬದವರಿಗೆ ಯಾವುದೇ ಕಾರಣಕ್ಕಾಗಲಿ ಅವಮಾನ ಮಾಡಬಾರ್ದು ಅಥವಾ ಬೇರೆಯವರಿಗೂ ಸಹ ಅವಮಾನ ಮಾಡಬಾರ್ದು. ಮುಂಜಾನೆ ಎದ್ದ ತಕ್ಷಣ ಯಾರಿಗಾದರೂ ನೀವು ಅವಮಾನ ಮಾಡಿದ್ರೆ ಸಂಬಂಧಗಳಲ್ಲಿ ಬಿರುಕು ಮೂಡಲು ಶುರುವಾಗುತ್ತದೆ. ಮುಂಜಾನೆ ಎದ್ದ ತಕ್ಷಣ ವ್ಯಕ್ತಿಯು ಹಿರಿಯರಿಗೆ ಗೌರವವನ್ನು ನೀಡಬೇಕು. ಆಚಾರ್ಯ ಚಾಣಕ್ಯರು ಐದನೇ ಮಾತನ್ನು ಈ ರೀತಿಯಾಗಿ ಹೇಳಿದ್ದಾರೆ, ವ್ಯಕ್ತಿಯು ಮುಂಜಾನೆ ಎದ್ದ ತಕ್ಷಣ ಯಾರ ಮೇಲೆ ಸಿಟ್ಟು ಮಾಡಿಕೊಳ್ಳಬಾರ್ದು, ಯಾಕಂದರೆ ಸಿಟ್ಟು ಮನುಷ್ಯನ ಎಲ್ಲಕ್ಕಿಂತ ದೊಡ್ಡದಾದ ಶತ್ರುವೇ ಆಗಿದೆ. ಮುಂಜಾನೆ ಎದ್ದ ತಕ್ಷಣ ವ್ಯಕ್ತಿಯು ಸಿಟ್ಟನ್ನು ಮಾಡಿಕೊಂಡ್ರೆ ಅವರ ಇಡೀ ದಿನ ಕೆಟ್ಟವಾಗಿ ಹೋಗುತ್ತದೆ, ನಂತರ ಅವರು ಜೀವನದಲ್ಲಿ ಯಶಸ್ಸನ್ನು ಪಡೆಯೋದಿಲ್ಲ. ಹಾಗಾಗಿ ಸ್ನೇಹಿತರೆ, ಮುಂಜಾನೆ ಎದ್ದ ತಕ್ಷಣ ನೀವು ಈ ತಪ್ಪುಗಳನ್ನು ಮಾಡಬಾರದು, ಇಲ್ಲವಾದರೆ ನೀವು ಜೀವನದಲ್ಲಿ ಯಾವತ್ತಿಗೂ ಯಶಸ್ಸು ವ್ಯಕ್ತಿಯಾಗಲು ಸಾಧ್ಯವಾಗೋದಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೂ ವಿಡಿಯೋ ಶೇರ್ ಮಾಡಿರಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಒತ್ತಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.